श्रीगुरव्यो नम श्रीमते राजाचार्यय सर्वज्ञे सर्वरदे सर्वुष्टभयंकरी का हरे देवीन महालक्ष्मी नमोस्तु भुजंगेश्वराय विद्महे, सर्पराजा धीमहि तन्नो नागराज प्रचोदया वीक्षक दिन नागपंचमीयू महालक्ष्मीपूजयू ಎಷ್ಟೋ ಜನಗಳಿಗೆ ನಾಗದೋಷ ಇರುತ್ತೆ ಮದುವೆ ಮುಂಜುಗಳಲ್ಲಿ ಅಡೆತಡೆಗಳಾಗತ್ತೆ ಕುಟುಂಬದಲ್ಲಿ ಕಲಹಗಳಾಗತ್ತೆ ಸಂತಾನ ಫಲಗಳು ಸಿಗದಲ್ಲೇ ಇರುವಂಥ ಇರ್ತಾರೆ ಇಂಥವರೆಲ್ಲವೂ ಸಹ ಮಿಸ್ ಮಾಡ್ಕೊಳ್ಳೋದಲ್ಲೇ ನಾಗಪಂಚಮಿ ಬಂದಾಗ ನಾಗರಿಗೆ ತನಿ ಎರಿಯುವಂಥದ್ದು ನಾಗರಿಗೆ ಪೂಜೆ ಮಾಡುವಂಥದ್ದು ಅವರ ಆಶೀರ್ವಾದವನ್ನು ಪಡೆಯೋದನ್ನು ಮಾತ್ರ ಮಿಸ್ ಮಾಡಿಕೊಳ್ಬೇಡಿ ಭಾಳ ಲಾಭದಾಯಕ ಫಲಪ್ರದವಾಗಿರುತ್ತೆ ಅಂತ ಹೇಳ್ತಾ ಮೇಷರಾಶಿ ಅವರಿಗೆ ನಾಗದೋಷವೇನಿಲ್ಲ ಮೇಷರಾಶಿವರಿಗೆ ಲಾಭದಾಯಕ ವ್ಯವಹಾರದಲ್ಲಿ ಲಾಭದಾಯಕ ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ಲಾಭದಾಯಕ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಲಾಭದಾಯಕ ಮೇಷರಾಶಿಯವರು ಋಷಭರಾಶಿವರಿಗೆ ನೀವು ನಾಗಪೂಜೆಯನ್ನು ಮಾಡಿ ಏನಕ್ಕೆ ಜನ್ಮದಲ್ಲಿ ಕುಜನಿದ್ದಾನೆ ನಾಗಪೂಜೆ ಮಾಡೋದ್ರಿಂದ ಅನುಕೂಲವಾಗುತ್ತೆ ಜೊತೆಯಲ್ಲಿ ಗುರುವಿನ ಅನುಗ್ರಹವೂ ಬೇಕು ಬುರು ಗುರುಬಲವೂ ಕಡಿಮೆ ಇರದೆ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಘರ್ಷಣೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮತ್ತು ಆತುರದ ನಿರ್ಧಾರಗಳು ಸಣ್ಣ ಸಣ್ಣ ವಿಚಾರಗಳು ಸಹ ನಿಮಗೆ ದೊಡ್ಡ ಮಟ್ಟದ ಭಾವನೆಯನ್ನು ಕೊಡುವಂತಹ ವಾತಾವರಣವನ್ನುಂಟು ಮಾಡುತ್ತೆ ಅದರಿಂದ ನಾಗಪೂಜೆಯನ್ನು ಮಾಡಬೇಕು ನೀವು ನಂತರದಲ್ಲಿ ಮಿಥುನ ರಾಶಿಯವರೆಗೂ ಸಹ ಮಿಥುನ ರಾಶಿಯವರು ವ್ಯವಹಾರದಲ್ಲಿ ಅನುಕೂಲವಾಗುತ್ತೆ ಶುಭ ಕಾರ್ಯಗಳಾಗಲಿಕ್ಕೆ ಕಷ್ಟಕರವಾಗುತ್ತೆ ಏನಾದರೂ ಖರೀದಿ ಮಾಡಬೇಕು ಮದುವೆ ಮಾಡಬೇಕು ವ್ಯವಹಾರವನ್ನು ಮಾಡಬೇಕು ಯಾವುದಾದ್ರೂ ಒಂದು ಮನೆ ಕಟ್ಟಬೇಕು ಭೂಮಿ ಏನು ಮಾಡೋಕ್ಕೋದ್ರು ಸ್ವಲ್ಪ ಅಡೆತಡೆಗಳು ಬರುತ್ತೆ ಯಾಕೆಂದರೆ ಗುರುಬಲ ಇಲ್ಲದೆ ಇರೋದ್ರಿಂದ ಅದರಿಂದ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗಂತೂ ಅತ್ಯಂತ ಲಾಭದಾಯಕವಾಗುತ್ತೆ ಅಂದರೆ ವ್ಯಯವಾಗುತ್ತೆ ನೀವು ಮಾಡುವಂಥ ಆಲೋಚನೆಗಳು ವ್ಯಯವಾಗುತ್ತೆ ನೀವು ಮಾಡುವಂಥ ಫ್ರೆಂಡ್ಶಿಪ್ಪಲ್ಲಿ ತೊಂದರೆಗಳು ಬರುತ್ತೆ ನೀವೇನು ಆಲೋಚನೆಗಳನ್ನು ಮಾಡ್ತೀರಿ ಅದು ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಅದನ್ನು ಬಿಟ್ಟರೆ ಮದುವೆ ಮುಂಜಿಗಳಾಗುತ್ತೆ ಮನೆ ಕಟ್ಟುವಂಥ ಯೋಗ ಹೊಸ ಹೊಸ ಆಲೋಚನೆಗಳನ್ನು ಮಾಡುವಂತಹ ಯೋಗ ಅದೆಲ್ಲವೂ ಸಹ ಪ್ರಗತಿಗೆ ಬರುತ್ತೆ ನಿಮಗಂತೂ ಸಂತೃಪ್ತವಾದಂಥ ವಾತಾವರಣವನ್ನಂತೂ ಸೃಷ್ಟಿ ಮಾಡಿಕೊಡುತ್ತೆ ನಂತರದಲ್ಲಿ ಸಿಂಹರಾಶಿವರೆಗೆ ಬುಧ ಆದಿತ್ಯ ಯೋಗ ಭೂಮಿ ಖರೀದಿ ಮಾಡುವಂಥದ್ದು ಪಿತ್ರಾರ್ಜಿತ ಸತ್ತುಗಳ ಲಾಭ ನಿಮಗೆ ತಂದೆ ತಾಯಿಗಳು ಸಂಪಾದನೆ ಮಾಡಿರುವಂಥ ಯಾವುದೇ ಒಂದು ವಸ್ತು ವ್ಯಕ್ತಿ ವಾಹನ ಎಲ್ಲವೂ ನಿಮಗೆ ಲಾಭವನ್ನು ತಂದುಕೊಡುತ್ತೆ ನಿಮಗೆ ಅದು ಪ್ರಾಪ್ತವಾಗುತ್ತೆ ನಂತರದಲ್ಲಿ ಕನ್ಯಾ ದೇಹದಲ್ಲಿ ಸ್ವಲ್ಪ ಆಯಾಸ ಸುಸ್ತು ಸಂಕಟದ ವಾತಾವರಣ ಇರುತ್ತೆ ಸ್ವಲ್ಪ ಹಣಕಾಸಿನ ಅತಿಯಾದಂಥ ದುಂದು ವೆಚ್ಚಗಳಾಗುತ್ತೆ ಆರೋಗ್ಯ ವ್ಯತ್ಯಾಸದಿಂದ ಖರ್ಚು ವೆಚ್ಚಗಳಾಗುವಂಥ ಸನ್ನಿವೇಶಗಳು ಆತಂಕದ ವಾತಾವರಣ ಅಂತೂ ಕನ್ನಿರಾಶಿಯವ್ರಿಗೆ ಉಂಟು ಮಾಡಿರುತ್ತೆ ಸ್ವಲ್ಪ ಜಾಗ್ರತೆ ನಂತರದಲ್ಲಿ ತುಲಾರಾಶಿಯವರಿಗೆ ಶತ್ರು ಬಾಧೆಗಳು ಯಾಕೆಂದರೆ ಶತ್ರುಗಳ ಕಾಟ ನಿಮ್ಮ ಅತಿಯಾದಂಥ ನಂಬಿಕೆ ಇರು ಬಂದವರಿಂದ ಮೋಸ ಪಾರ್ಟ್ನರ್ಶಿಪ್ಪಲ್ಲಿ ಗಲಾಟೆಗಳು ಗೊಂದಲಗಳು ಬೇಸರ ಗಲಾಟೆ ಗೊಂದಲ ಕುಟುಂಬದಲ್ಲಿ ಕಲಹ ಇವೆಲ್ಲವೂ ಸಹ ತುಲಾರಾಶಿಯವ್ರಿಗೆ ಉಂಟು ಮಾಡಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ನೋಡ್ಕೊ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಶತ್ರು ಬಾಧೆ ಹಸುಯೆ ಪಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ನಿಮ್ಮ ಬೆಳವಣಿಗೆನೆ ನೋಡಿ ತುಂಬ ತೊಂದರೆ ತಾಪತ್ರಗಳನ್ನು ಕೊಡುವಂಥ ಜನಗಳು ಜೊತೆಯಲ್ಲಿ ಸ್ವಲ್ಪ ನಿಮಗೂ ಸಹ ಬೇಸರದ ವಾತಾವರಣ ಏನನ್ನು ಮಾಡೋಕ್ಕೋದ್ರೂ ಅತಿಯಾದಂಥ ಸೋಂಬೇರಿತನ ನಿಮ್ಮನ್ನು ಕಾಡೋದಕ್ಕೆ ಪ್ರಾರಂಭವನ್ನು ಮಾಡಿದೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ಧನುಸ್ ರಾಶಿವರಿಗೆ ಧನುಸು ರಾಶಿವರಿಗೆ ಪ್ರಗತಿಯಲ್ಲಿ ವಿಳಂಬ ನೀವೇನೇನು ಕೆಲಸ ಮಾಡಬೇಕು ಅಂತ ಹೋಯ್ತೀರಿ ಅದೆಲ್ಲವೂ ಸಹ ಲೇಟ್ ಆಗುತ್ತೆ ಗೊಂದಲವನ್ನುಂಟು ಮಾಡುತ್ತೆ ಬೇಸರವನ್ನುಂಟು ಮಾಡುತ್ತೆ ಜೊತೆಯಲ್ಲಿ ನಿಮಗೆ ಆ ಇಂಟ್ರೆಸ್ಟನ್ನು ಕಡಿಮೆ ಮಾಡಿಬಿಡುತ್ತೆ ಏನು ಬೇಡ ಅಯ್ಯೋ ಮಾಡ್ಕೊಂಡು ಹೋಗೋಣ ಅನ್ನುವಂತಹ ಇಂಟ್ರ ಯಾವುದಕ್ಕೂ ಸಹ ಜಾಸ್ತಿ ನಿಮಗೆ ಲವಲವಿಕೆ ಇಲ್ಲ ಸುಮ್ಮನೆ ಏನೋ ಮಾಡೋಣ ಬಿಡೋಣ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ಬಿಡುತ್ತೆ ಅದರ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲವಾಗಲಿ ಅಂತ ಹೇಳ್ತಾ ನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗಂತೂ ವ್ಯವಹಾರದಲ್ಲಿ ಪ್ರಗತಿ ಇದೆ ನಿಮಗೆ ತಂದೆ ತಾಯಿಗಳಿಂದ ಪ್ರೀತಿ ವಾತ್ಸಲ್ಯ ಸ್ನೇಹಿತ ಬಂದು ಬಂದವರಿಂದ ನಿಮಗೆ ಸಹಕಾರ ಸಹಯೋಗ ಮತ್ತು ಪ್ರಮೋಷನ್ ಸಿಗುವಂಥದ್ದು ಕೆಲಸದಲ್ಲಿ ಉತ್ತಮವಾದಂಥ ಬಡ್ತಿ ಸಿಗುವಂಥದ್ದು ಇದೆಲ್ಲವೂ ಸಹ ಮಕರ ರಾಶಿಯವರಿಗೆ ನಂತರದಲ್ಲಿ ಕುಂಭ ಕುಂಭರಾಶಿಯವರಿಗೂ ಸಹ ವ್ಯವಹಾರ ಪ್ರಗತಿಗೆ ಬಂತು ವ್ಯವಹಾರದಲ್ಲಿ ಪ್ರಗತಿಯ ಜೊತೆಯಲ್ಲಿ ನಿಮಗೆ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿ ಆಮೇಲೆ ನೀವು ಮಾಡುವಂತಹ ಚಿಂತನೆ ಆಲೋಚನೆಗಳು ನಿಮಗೆ ಲಾಭದಾಯಕ ಶತ್ರು ಬಾಧೆ ಅಂತಿರುತ್ತೆ ದೃಷ್ಟಿದೋಷಗಳಂತಿರುತ್ತೆ ನಿಮಗೆ ಕಣ್ಣಾಕುವಂಥವರು ನಿಮ್ಮ ಬಗ್ಗೆ ಯಾವುದೇ ಮಾತನಾಡ್ಕೊಳ್ಳೋರು ಅಂತ ಇರುತ್ತಾರೆ ಅದಕ್ಕೆ ಯಾವುದಕ್ಕೂ ತಲೆ ಕೊಡಿಸ್ಕೊಳ್ಬಾರ್ದು ನಮ್ಮ ಕೆಲಸ ನಮ್ಮನ್ನು ಮಾತನಾಡಬೇಕು ನಮ್ಮ ಬಗ್ಗೆ ನಾವು ಮಾಡುವಂಥ ಕೆಲಸಗಳು ಮಾತನಾಡಬೇಕು ಆ ರೀತಿಯಾದಂಥ ಒಂದು ಆಲೋಚನೆ ಇಟ್ಕೊಂಡು ಮಾಡ್ಕೊಂಡು ಹೋದರೆ ಕುಂಭರಾಶಿಯವರಿಗಂತೂ ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ಮೀನರಾಶಿಯವರಿಗೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ನಿಮಗೆ ಆದರೆ ದುಡುಕು ಸ್ವಭಾವ ಕೋಪದ ವಾತಾವರಣದಿಂದ ಮಾತನಾಡುವಂಥ ಮಾತುಗಳಿಂದ ಸ್ವಲ್ಪ ತೊಂದರೆ ತಾಪತ್ರಗಳಾಗುವಂಥ ಸನ್ನಿವೇಶಗಳಿರುತ್ತೆ ಅದರ ಬಗ್ಗೆ ಜಾಗೃತೆಯನ್ನು ವಹಿಸಿ ಕೆಲಸಗಳು ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾ ಇರುವಂತಹ ಅನುಗ್ರಹ ಅಂತೂ ಖಂಡಿತವಾಗಿ ಮೀನರಾಶಿಯವರಿಗಿರುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಶುಕ್ರವಾರ ಆಗಿತ್ತು ಇದನ್ನು ಸಂಚಿಕೆಗೆ ಮಂಗಳವಾರ ನಾಡೋಣ ನಾಳೆ ದಿನ ನೋಡಿ ಹತ್ತನೇ ತಾರೀಕು ಶನಿವಾರ ಬರುತ್ತೆ ಷಷ್ಠಿ ಶಿರಿಯಾಳ ಷಷ್ಠಿ ಅಂತ ಹೇಳ್ತಿರ್ತೀವಿ ಅದ್ರ ಜೊತೆಲಿ ಮೊದಲನೆಯ ಶ್ರಾವಣ ಶನಿವಾರ ಇರುತ್ತೆ ಅದಕ್ಕೆ ವಿಶೇಷವಾದಂಥ ಮಹಾವಿಷ್ಣು ಉಪಾಸನೆ ಮಾಡುವಂಥವ್ರು ಎಲ್ಲರೂ ಸಹ ಮಾಡ್ಬೋದು ಶುಭ ದಿನಗಳು ನಿಮಗೆ ಚೆನ್ನಾಗಿ ಕೂಡಿರುತ್ತೆ ಅಂತ ಹೇಳ್ತಾ ನಾಳೆ ಭೇಟಿ ಮಾಡ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೀನಿ ನಮಸ್ಕಾರ